ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತ್ಯ ಡಿ ಎಮ್ ಎಸ್. ನೀವೀಗ ನೋಡ್ತಾ ಇರುವಂಥ ಈ ಒಂದು ರಸ್ತೆ 30 ಅಡಿ ಇರುವಂಥದ್ದು. ಇದಕ್ಕೆ ಅಟ್ಯಾಚ್ ಆಗಿರುವಂಥ ಒಂದು ಜಮೀನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 21 ಕುಂಟೆ ಇರುವಂಥದ್ದು. ಇದಕ್ಕೆ 16 ತೆಂಗಿನ ಮರ ಕೂಡ ಇರುವಂಥದ್ದು. ಫಲವನ್ನು ಬಿಟ್ಟಿದ್ದಾ ಇರತಕ್ಕಂಥ ತೆಂಗಿನ ಮರಗಳು. ಈ ಒಂದು ಏನು ಪ್ರಾಪರ್ಟಿ ಇದೆಯೋ, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥದ್ದು. ತುಂಬ ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದೆ. ಇದು ಬೆಂಗಳೂರಿಂದ ಬರೋದಾದರೆ 65 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬೆಂಗಳೂರು ಮೈಸೂರು ರೋಡಿಂದ ಬರೋದಾದರೆ ನಿಮಗೆ 3 ಕಿಲೋಮೀಟ್ರ್ ಆಗುತ್ತೆ. ಪಕ್ಕದಲ್ಲೇ ಹಳ್ಳಿ ಇರುವಂಥದ್ದು, ನೀವು ಅಲ್ಲಿ ಮನೆಗಳು ಕೂಡ ನೋಡ್ತಾ ಇದ್ದೀರಿ, ವೆಹಿಕಲ್ಗಳು ಕೂಡ ಹೋಗ್ತಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ರೆಡ್ ಸಾಯಿಲ್ ಇರೋದ್ರಿಂದ ಎಲ್ಲ ಒಂದು ಬೆಳೆಗೂ ಕೂಡ ಸೂಕ್ತವಾಗಿರುವಂಥ ಒಂದು ಜಮೀನು ಫ್ರೆಂಡ್ಸ್. ಒಂದು ಕುಂಟೆಗೆ ಸುಮಾರು 2 ಲಕ್ಷ ಅವರು ಆಫರ್ ಮಾಡ್ತಾರುವಂಥದ್ದು. ಕಾಲ್ ಮಾಡಿ ಮಾತಾಡೋದಾದರೆ ಒಂದು ನೆಗೋಷಿಯಬಲ್ ರೇಟ್ನಲ್ಲಿ ಕೂಡ ಮಾಡಿಕೊಡ್ತಾರೆ. ಇನ್ನೂ ಕೂಡ ಕಡಿಮೆಗೆ ನಿಮಗೆ ಸಿಗುತ್ತೆ ಖಂಡಿತ ಕೂಡ. ಯಾರಿಗಾದರೂ ಕೂಡ ಇಷ್ಟ ಆಯಿತು ಅಂದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಆ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ, ಅವರಿಗೆ ನೀವು ಕಾಲ್ ಮಾಡ್ಬೋದು. ಆ ಒಂದು ಜಮೀನು ನಿಮಗೆ ಸಿಗಲಿ ಅನ್ನೋಂಥದ್ದು ನನ್ನ ಒಂದು ಆಶಯ. ನೋಡಿ, ಅಲ್ಲಿ ವೆಹಿಕಲ್ ಹೋಗ್ತಾ ಇರೋದು ನೀವು ನೋಡಿದ್ರಿ. ತುಂಬಾ ಕೂಡ ಹತ್ತಿರದಲ್ಲಿದೆ, ವಿಲೇಜು ಕೂಡ ಹತ್ತಿರದಲ್ಲಿದೆ, ಬೆಂಗಳೂರು ಮೈಸೂರು ರೋಡ್ಗೂ ಕೂಡ ತುಂಬ ಹತ್ತಿರ ಇರುವಂಥದ್ದು. ನೋಡಿ, ಅಲ್ಲಿ ವೆಹಿಕಲ್ ಹೋಗ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ಸಿಟಿಯಿಂದ ಕೂಡ ಒಂದು 65 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿರುವಂಥ ಈ ಒಂದು ಪ್ರಾಪರ್ಟಿ ನೀವು ನೋಡ್ತಾ ಇದ್ದಂಗೆ ಕೂಡ ಇಷ್ಟ ಆಗುತ್ತೆ. ರೆಡ್ ಸಾಯಿಲ್ ಇದೆ, ಮತ್ತು ಮೇಕೆ ಫಾರ್ಮ್, ಕುರಿ ಫಾರಂ ಅಥವಾ ಏನಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಅಚ್ಚುಕಟ್ಟಾಗಿರುವಂಥ ಒಂದು ಜಮೀನು. ಎಲ್ಲ ಸಮತಟ್ಟವಾಗಿರುವಂಥದ್ದು, ಜನರಲ್ ಪ್ರಾಪರ್ಟಿ ಎಲ್ಲ ಕೂಡ ಸ್ಕೆಚ್ಚು ಫೋಟೋ ಎಲ್ಲ ಆಗಿರುವಂಥದ್ದು, ರಿಜಿಸ್ಟ್ರಿಗೆ ರೆಡಿಯಾಗಿರುವಂಥ ಒಂದು ಪ್ರಾಪರ್ಟಿ ಇದು. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಈ ಒಂದು ವೀಡಿಯೋನ ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಇದೇ ಥರ ಸಾಕಷ್ಟು ಒಳ್ಳೊಳ್ಳೆ ಜಮೀನುಗಳನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್.